ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕೈ ಸುಟ್ಟೋಗಿದೆ ಹೇಗೆ ಏನು ಅಂತ ಮುಂದೆ ಹೇಳ್ತೀನಿ ನೋಡಿ ನೋಡಿ ಹೇಗಾಗಿದೆ ನಾನು ಅದಕ್ಕಿಂತ ಮುಂಚೆ ನಾನು ಒಂದು ನಿಮ್ಮ ಹತ್ರ ಎಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ಒಂದು ಎಲ್ಲಾದರೂ ಹೋದರೆ ಬಸ್ಸಲ್ಲಿ ಹೋದರೆ ನಮಗೆ ಹಾಕೋದಕ್ಕಾಗಲ್ಲ ಇಡೋದಕ್ಕಾಗಲ್ಲ ಪ್ರಾಣಿಗಳಿಗೆ ನೀರು ಅನ್ನ ಊಟ ಅದಕ್ಕೆ ಊಟ ಕೊಡೋದಕ್ಕೆ ಬಾಳೆಹಣ್ಣು ಕೊಡೋದಕ್ಕೆ ಬನ್ ಕೊಡೋದಕ್ಕೆ ಏನೂ ಆಗಲ್ಲ ಆದರೆ ಎಲ್ಲರೂ ಇವಾಗ ಆಲ್ಮೋಸ್ಟ್ 99% ಕಾರಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನೀರು ತೊಗೊಂಡೋಗಿ ಬೌಲ್ಗಳು ತೊಗೊಂಡೋಗಿ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಊಟ ಕೊಡಿ ಅದಕ್ಕೆ ಇವಾಗ ತುಂಬ ಅಂದರೆ ತುಂಬ ಬಿಸಿಲು ಎಲ್ಲೂ ಪಾಪ ಪ್ರಾಣಿಗಳಿಗೆ ನೀರು ಸಿಗ್ತಾ ಇಲ್ಲ ಸ್ವಲ್ಪ ಬೌಲಲ್ಲಿ ನೀವು ಅಲ್ಲಲ್ಲೇ ಹೋಗಿ ನೀರು ಇಟ್ಕೊಂಡು ಬಂದರೆ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಪಾಪ ನಮಗಾದರೂ ಮಾತು ಬರುತ್ತೆ ಹೇಳ್ಕೊಳ್ಬೋದಲ್ವಾ ಅದಕ್ಕೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಮಾತು ಬರಲ್ಲ ಪಾಪ ನೋವು ಉರಿ ಎಷ್ಟು ಅನುಭವಿಸ್ತಾ ಇರ್ತಾರೆ ಕಾಡಲ್ಲಿರೋ ಪ್ರಾಣಿಗಳು ಕೋತಿಗಳಾಗಲಿ ರೋಡಲ್ಲಿರೋ ನಾಯಿಗಳಾಗಲಿ ಈ ಮನೇಲಿರೋ ನಾಯಿಗಾದರೆ ಚೆನ್ನಾಗಿ ನೋಡ್ಕೊಳ್ತಾರೆ ಸಾಕಿರೋರು ಪಾಪ ಬೀದಿಲಿರೋ ನಾಯಿಗಳೆಲ್ಲ ಏನು ಮಾಡಬೇಕು ಅಲ್ವಾ ನನಗೆ ಹೇಳ್ತಾ ಇದ್ರೇ ನನ್ನ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾ ಇದೆ ದಯವಿಟ್ಟು ಎಲ್ಲಿ ನಿಮಗೆ ನಾಯಿಗಳು ಸಿಗುತ್ತೆ ಅದಕ್ಕೆ ಊಟ ಕೊಡಿ ಅದಕ್ಕೊಂದು ಏನು ತಿನ್ನುತ್ತೆ ಅದು ಒಂದು ಬಿಸ್ಕೆಟ್ಟು ಹಣ್ಣು ಹಂಪಲು ಇಂಥವೆಲ್ಲ ಕೊಡಿ ನೀರಿಡಿ ಇವಾಗ ನಾನು ನೋಡಿ ವಿಷಯಕ್ಕೆ ಬರ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋದೆ ಬೆಳಗ್ಗೆ 8:30 ಹೊರಟಿತ್ತು ಸಾಯಂಕಾಲ 8:30 ನಾವು ಹೋಗಿ ಮುಟ್ಟಿದ್ವು ಮದುವೆಗಂತ ಹೋಗಿದ್ದು ನಾನು ಇವಾಗ ನಾನು ಧರ್ಮಸ್ಥಳದಲ್ಲೇ ಇದ್ದೀನಿ ರೂಮಲ್ಲಿ ಒಂದೇ ದಿವಸಕ್ಕೆ ನೋಡಿ ನನಗೆ ಟ್ಯಾನ್ ಆಗಿರೋದು ನಾನು ಕಿಟಕಿ ಹತ್ರ ಲೆಫ್ಟ್ ಸೈಡ್ ಕೂತ್ಕೊಂಡು ಕಿಟಕಿ ಹತ್ರ ಕೈ ಇಟ್ಟಿರೋದಷ್ಟೇ ಲೆಫ್ಟ್ ಸೈಡು ನನಗೆ ಈ ಥರ ಟ್ಯಾನ್ ಆಗಿದೆ ಉರಿ ಅಂದರೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಷ್ಟು ಉರಿತಾ ಇದೆ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು ನೋಡಿ ಹೇಗಾಗಿದೆ ನೋಡಿ ಲೆಫ್ಟ್ ಸೈಡ್ ಕತ್ತು ಮತ್ತು ಕೈ ನಮಗೆ ಮಾತು ಬರುತ್ತೆ ನಾವು ಹೇಳ್ಕೊಳ್ತೀವಿ ಆದರೆ ನಾನು ಇದು ವಿಡಿಯೋ ಮಾಡಿರೋದು ನಾನು ಉರಿ ಹೇಳ್ಕೊಳ್ಳೋಕ್ಕೆ ನನಗೆ ಈ ಥರ ಆಗಿದೆ ಅಂತ ನಿಮ್ಗೆ ಹೇಳ್ಕೊಳಕ್ಕೆ ನಾನು ಈ ವಿಡಿಯೋ ಮಾಡಿಲ್ಲ ಈ ವಿಡಿಯೋ ನೋಡಿ ಆದರೂ ಎಲ್ಲರೂ ಸ್ವಲ್ಪ ಹುಷಾರಾಗಿರ್ತೀರಾ ಬಿಸಿಲಿಗೆ ಹೋಗೋದು ತಪ್ಪಿಸ್ಕೊಳ್ತೀರಾ ಇಲ್ಲ ಹೋಗಲೇಬೇಕು ಅಂತ ಅನಿವಾರ್ಯ ಇತ್ತು ಅಂತ ಅಂದರೆ ಒಂದು ಅದಕ್ಕೆ ಬಟ್ಟೆ ಗಿಟ್ಟೆ ನನಗೆ ಗೊತ್ತಿಲ್ಲ ನನಗೆ ಯಾವತ್ತೂ ಹಿಂಗಾಗಿಲ್ಲ ಇಲ್ದಿರೇ ನಾನು ಬಟ್ಟೆ ಸುತ್ಕೊಂಡು ಕೂತ್ಕೊಳ್ತಾ ಇದ್ದೆ ನಾನು ಕಿಟಕಿ ಪಕ್ಕ ಕೂತ್ಕೊಳ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಸೇಫ್ ಮಾಡಿಕೊಂಡು ನೀವು ಆಚೆ ಹೋಗಿ ಮತ್ತು ದಯವಿಟ್ಟು ನಮಗೆ ಮಾತು ಬರುತ್ತೆ ಮಾತು ಬರದೇ ಇರೋ ಪ್ರಾಣಿಗಳಿಗೆ ಒಂದು ಆಹಾರ ನೀರು ಕೊಡಿ ಈ ವರ್ಷ ಬಿಸಿಲಿದ್ದಷ್ಟು ಯಾವ ವರ್ಷನೂ ಇಲ್ಲ ಅಷ್ಟು ಬಿಸಿಲಿದೆ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ನಾನಿದು ಧರ್ಮಸ್ಥಳ ರೂಮಿಂದಲೇ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಪ್ರಾಣಿಗಳಿಗೆ ಒಂದು ನೀರು ಕೊಡಿ ಊಟ ಕೊಡಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ನೋಡಿ ಇಷ್ಟೊತ್ತು ಇದೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ಉಪಯೋಗ ಆಗಲಿ ಅಂತ ಮಾಡಿರೋದು ನನ್ನ ಉರಿ ಆಗಲಿ ನನ್ನ ನೋವಾಗಲಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಮಾಡಿಲ್ಲ ನಾನು ಏನಾದರೂ ದಯವಿಟ್ಟು ವಿಡಿಯೋದಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೂರು ಮಾಡಲಾಗ್ಬೇಕು ಒಳ್ಳೆ ದಿನ ನೋಡಿ ನೀವು ಮಾಡಿ